Atilda Gammath. ನಮಸ್ತೆ, ನಾನು ಮಾತಾಡ್ತಾ ಇದ್ದೀನಿ ಅನ್ವಿತಾ ಸಾಗರ್. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಕಾಸರಗೋಡು ಚಿನ್ನ ನಿರ್ದೇಶನದ ಅಟಿಲ್ದಾ ಗಮ್ಮತ್. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ನನಗೂ ಕೂಡ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಕಾಡ್ತಾ ಇದೆ. ಯಾಕೆ ಹೇಳಿ, ಅವರು ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅಷ್ಟು ಲವ್ಲಿ ಆಗಿದ್ದಾರಂತೆ. ಆ್ಯಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಬರೀ ಒಂದು ನಿಮಿಷದಲ್ಲಿ 16 ಸ್ಯಾರೀಸ್ ಚೇಂಜ್ ಮಾಡುವಂಥ ಇನ್ ಟ್ಯಾಲೆಂಟ್ ಇದೆ. ಅದೇ ನಾನೇನಾದ್ರು ಸ್ಯಾರಿ ಚೇಂಜ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಬೇಕಾಗ್ಬೋದಾ ಏನ? ಆದರೆ ಇಂಥ ಟ್ಯಾಲೆಂಟ್ ಇರುವಂಥ ಅವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ ಕಣ್ಣಿ, ನಮ್ಮ ರಂಗಭೂಮಿ ಕಲಾವಿದರು, ಹಾಗೇನೆ ಸುಮಾರು ಅವಾರ್ಡ್ಸ್ನ ವಿನ್ ಆಗಿರುವಂಥ ಪ್ರಶಾಂತ್ ಸರ್. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಹೇಗಿದ್ದೀರಾ ಸರ್? ಇವಾಗಷ್ಟೇ ಹೇಳಿದೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ನನಗೆ ಇವಾಗಲೇ ಕಾಣ್ತದೆ ಅಂದರೆ, ನಿಮ್ಮ ಫೋಟೋಸ್ ಎಲ್ಲ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಸರ್, ಹೇಗೆ ಸಾಧ್ಯ? ಹೇಗಂದ್ರೆ, ನಾನು ಮೊದಲಿಂದಲೂ ಡ್ರಾಮಾದಲ್ಲಿ ಲೇಡಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ, ಹಾಗಾಗಿ ಅದೇ ಈಗ ಫಿಕ್ಸ್ ಆಗಿ ನಾನು ಪ್ರೊಫೆಷನಲ್ ಆಗಿ ಡ್ರಾಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ನಾಟಕಗಳೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಸದ್ಯಕ್ಕೆ ಯಾವ ನಾಟಕಗಳನ್ನು ಮಾಡ್ತಾ ಇದ್ದೀನಿ? ನಾನು ಆಕ್ಚುಲಿ ತುಳು, ಕನ್ನಡ, ಕೊಂಕಣಿ ಮೂರು ನಾಟಕದಲ್ಲೂ ಆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಪ್ರೊಫೆಷನ್ ಆಗಿ ಎಲ್ಲ ಟೀಮ್ಗೆ ನಾನು ಹೋಗ್ತಾ ಇದ್ದೆ, ಒಂದೇ ಟೀಮ್ ಅಂತ ಫಿಕ್ಸ್ ಅಂತೇಳಿ ಯಾವುದಿಲ್ಲ. ಈಗ ತುಳು ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಡೀತಾ ಇರುವಂತಹ ಫೇಮಸ್ ನಾಟಕ ನೀವು ಬರಿತಾ ಇದ್ದೀರಾ, ಆಕ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಬರಿತಾ ಇಲ್ಲ, ನಾನು ಜಸ್ಟ್ ಆಕ್ಟ್ ಮಾಡ್ತಾ ಇದ್ದೇನೆ. ಈಗ ಬೆನಕಾಟ್ಸ್ ಮಂಗಳೂರು ಅಂತ ಶ್ಯಾಮ್ ಚಿತ್ರಾಪುರ ಅವರು, ಆ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ನಿಮಗೆ ಅಡುಗೆ ಕಲೆ ಎಲ್ಲಿಂದ ಬಂತು? ಅಡುಗೆ ಅಂದರೆ ನಾರ್ಮಲಿ ಎಲ್ಲ ಮನೆಯಲ್ಲಿ ಏನಂದರೆ ಗಂಡಸರು ಅಡುಗೆ ಮನೆಗೆ ಬರಬಾರ್ದು ಅಂತೇಳಿ ಮಾತು ಉಂಟು. ಬಟ್ ನಮ್ಮ ಮನೇಲಿ ಹಾಗೆಲ್ಲ, ನನ್ನ ತಂದೆ ತಾಯಿ ಎಲ್ಲರೂ ಗಂಡ್ಮಕ್ಳು ಅಡುಗೆ ಕಲಿಬೇಕು, ಯಾಕಂದರೆ ಒಂದು ವೇಳೆ ತಾಯಿಗೆ ಹುಷಾರಿಲ್ಲ, ಮನೆಯಲ್ಲಿ ಹೆಂಡತಿಗೆ ಹುಷಾರಿಲ್ಲ, ಆವಾಗ ಗಂಡಸರು ಅಡುಗೆ ಮಾಡಿ ತಿನ್ನಬೇಕು, ಹೋಟ್ಲಿಗೆ ಹೋಗಿ ತಿನ್ನುವಂಥ ಪರಿಸ್ಥಿತಿ ಬರಬಾರ್ದು ಅಂತ ನಾನು ಚಿಕ್ಕಂದಿನಿಂದ ಅಡುಗೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟೆಡ್, ಹಾಗಾಗಿ ಅಡುಗೆ ಕಲ್ತಿದ್ದೇನೆ. ಮತ್ತು ಇದೆಲ್ಲ ಐಟಮ್ಸ್ ನನ್ನ ಅಮ್ಮ ಮಾಡುವಾಗ ನೋಡಿ ಕಲ್ತದ್ದು ನಾನು. ಇವತ್ತು ನಾನು ಕಡಲೆಬೇಳೆ ರಾಯಿತ ಮಾಡ್ತಾ ಇದ್ದೇನೆ. ಓಕೆ, ನಳಪಾಕ ನಳ ಅವರು ಅವರೇ ಅಡುಗೆ ಮಾಡ್ತಾರೆ, ಯಾಕೆ ಮಾಡಬಾರ್ದು? ಇಂಗ್ರೀಡಿಯೆಂಟ್ಸ್ ಕಡಲೆಬೇಳೆ ಮತ್ತು ಬಟಾಟೆ ಬೇಯಿಸ್ಕೊಂಡಿಟ್ಟಿದ್ದೀನಿ, ಹುಣಸೆ ಹುಳಿ, ನೀರುಳ್ಳಿ, ಮೆಣಸಿನ ಹುಡಿ, ಸಾಲ್ಟ್, ಟೊಮೆಟೊ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಅರಿಸಿನ ಹುಡಿ, ಇಷ್ಟ ಐಟಮ್ ತಗೋತಾ ಇದ್ದೀನಿ. ಪೊಟ್ಯಾಟೊ ಅದನ್ನು ಮೂರು ವಿಸಿಲ್ ತೆಗಿಬೇಕು, ಮೊದಲೇ ಬೇಯಿಸಿಟ್ಕೊಂಡ್ರೆ ಒಳ್ಳೇದು. ಸೈಡ್ ಡಿಶ್ ಅಥವಾ ಮೇನ್ ಡಿಶ್? ಇದು ನೀವು ಪೂರಿ ಜೊತೆ, ಚಪಾತಿ ಜೊತೆ, ಇಡ್ಲಿ, ದೋಸೆ ಯಾವ್ದ್ರ ಜೊತೆ ತಿಂದ್ರು ಚೆನ್ನಾಗಿರುತ್ತೆ. ಅದು ನೀರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗುವವರೆಗೆ ಸ್ವಲ್ಪ ಎಣ್ಣೆ ಇವರು ಹೆಣ್ಣು ಪಾತ್ರ ಹಾಕೋದಲ್ಲೇ ಮಿಸ್ ಇವರು. ಸೊ ಅದು ನನಗಂತೂ ನೋಡ್ಲೇಬೇಕಲ್ವ, ಕೇಳಲೇಬೇಕಲ್ವಾ, ನೋಡ್ಲಿಕ್ಕಂತೂ ಆಗ್ತಾ ಇಲ್ಲ. ಇವಾಗ ಅಟ್ಲೀಸ್ಟ್ ಕೇಳೋಣ ಅವ್ರು ಹೇಗೆ ಹೇಳ್ತಾರೆ ಡೈಲಾಗ್ಸ್ ಅಂತ ಹೇಳಿ. ನಿಮ್ಗೆ ಯಾರಾದ್ರೂ ಒಂದು ನಾಟಕದ ಒಂದು ಸಂಭಾಷಣೆ ಹೇಳಿ ಸರ್. ಆ್ಯಕ್ಚುಲಿ ಅದು ಮಾತಾಡಕ್ಕಾಗ್ತಂತ ನಾಟಕ, ಶ್ಯಾಮ್ ಚಿತ್ರಾಪುರ ಅವ್ರು ಬಂದದ್ದು. ನಿನ್ನೆ ಅಷ್ಟೇ ಸುರತ್ಕಲ್ಲಿ ಆಯ್ತು ಮೂರನೇ ಶೋ. ಕರಿಯರ್ ಬ್ರೇಕ್ ಕೊಟ್ಟಂತ ಅದ್ರದ್ದು ಡೈಲಾಗ್ ಇರ್ತೇನೆ. ಅದರಲ್ಲಿ ನನ್ನ ರೋಲ್ ಜಾಜಿ ಅಂತ, ಬ್ಯೂಟಿಷಿಯನ್ ರೋಲ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಮದುವೆ ಫಂಕ್ಷನ್ಗೆ ನಾನು ಎಂಟ್ರಿ ಆಗ್ತೇನೆ ಬಾಂಬೆಯಿಂದ, ಬಾಂಬೆಯಿಂದ ಬರುವ ಸೀನು. ಎಕ್ಸ್ಕ್ಯೂಸ್ ಮೀ, ಯಾನು ಉಲೈ ಬರಲಿ? ಆಗ ಅವ್ರು ಕೇಳ್ತಾರೆ, ಯಾರು ನೀವು ಅಂತ. ಎನ್ನ ಪುದರಿ ಜಾಜಿ ಪಂಡ್, ಯಾನು ಬಾಂಬೆದ ಆರತಿಕ್ಕ ಉಲ್ಲೇರತ್ತೆ, ಆನ ಒರ್ತಿಯ ಮಗಲ್ ಜಾಜಿ ಪಂಡ, ಯಾನೆ ಬ್ಯೂಟಿಷಿಯನ್ ಆದಲ್ಲೇ ಮೂಲು ಇಲ್ಲೇ ಫಂಕ್ಷನ್ ಹುಡುಗಿ ಅತ್ತೆ, ಅಂಚ ಮದ್ಮೆಗೆ ಫೋನ್ ಮಾಡ್ತಲೇ ಇರ್ತೀರಿ, ಅದಕ್ಕೋಸ್ಕರ ಬರ್ತೆ. ನಿಮ್ಮ ಮದುವೆಗೂ ನಾನೇ ಬರ್ತೀನಿ. ಎಲ್ಲ ಕಡೆ ಮದುವೆ ಅಂತೀರಪ್ಪ. ಇವಾಗ ಇದು ಫ್ರೈ ಆಯ್ತು, ಅಜ್ಜಿ ಹಾಕ್ತಾ ಇದ್ದಾರೆ. ಇದು ಕಟ್ ಮಾಡಿ ಹಾಕ್ಬಹುದು, ಬಟ್ ಹೀಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅಂತ. ಇವಾಗೆಲ್ಲ ಯಾರು ಜಜ್ಜಿ ಹಾಕೋಂಥವ್ರು ಇಲ್ಲ, ಬಟ್ ಯಾ ಎಕ್ಸಾಕ್ಟ್ಲಿ ಕಷ್ಟ ಕಟ್ ಮಾಡಿದ್ರೆ ಯಾವ ಬಿಚ್ಚಿದೆ. ಈರುಳ್ಳಿ ಗೋಡನ್ ರೌನ್ ಆಗುವವರೆಗೆ ಟ್ರೈ ಮಾಡ್ತಾ ಇದ್ದೀನಿ.
ನಿಮಗೆ ಲೇಡಿ ಕ್ಯಾರೆಕ್ಟರ್ ಹಾಕಬೇಕು ಅಂದರೆ ಇಂಟ್ರೆಸ್ಟ್ ಹೇಗೆ ಬಂತು? ಆ್ಯಕ್ಚುಲಿ ನಾನು ಲೇಡಿ ಕ್ಯಾರೆಕ್ಟ್ ಮಾಡಬೇಕಂತ ಇಂಟ್ರೆಸ್ಟ್ ಅಲ್ಲ, ಸ್ಕೂಲ್ ಡೇಸಲ್ಲಿ ನಮ್ಮ ನಾಟಕದಲ್ಲಿ ಅರ್ಜೆಂಟ್ ಆಗಿ ಒಂದು ಲೇಡಿ ಕ್ಯಾರೆಕ್ಟರ್ಗೆ ಯಾರು ಚಾನ್ಸ್ ಇರಲಿಲ್ಲ. ಆ ಟೈಮಲ್ಲಿ ನಮ್ಮ ಮಾಸ್ಟ್ರು ಲೇಡಿ ಕ್ಯಾರೆಕ್ಟರ್ಗೆ ನೀನು ಸೂಟ್ ಹಾಕಿ ನೀನು ಮಾಡು ಅಂತ ಹೇಳಿದ್ರು. ಬಟ್ ನನಗೆ ಆಗ ಸ್ಟೇಜ್ ಫಿಯರ್ ಇತ್ತು, ಸ್ಟೇಜ್ಗೆ ಹೋಗಲಿಕ್ಕೆ ಹೆದರ್ತಿದ್ದೆ. ಆದರೆ ಏನಾಗಲಿಲ್ಲ ಅಂತ ಅವ್ರು ಧೈರ್ಯ ಕೊಟ್ಟು ಆ ವರ್ಷ ನಾನು ಸ್ಕೂಲ್ ಡೇಸಲ್ಲಿ ಒಂದು ಸಣ್ಣ ಪೌರಾಣಿಕ ನಾಟಕದಲ್ಲಿ ಪಾತ್ರ ಮಾಡಿದೆ. ಅದು ಖುಷಿ ಆಯಿತು ಎಲ್ರಿಗೂ. ನೆಕ್ಸ್ಟ್ ಇಯರ್ ನನಗೆ ಲೇಡಿ ಕ್ಯಾರೆಕ್ಟರ್, ಹಾಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಅದನ್ನು ನೋಡಿ ಆಮೇಲೆ ಪ್ರೊಫೆಷನಲ್ ಟೀಮಿಗೆ ಆಫರ್ಸ್ ಬಂತು. ಈಗ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ, ಅದಕ್ಕೆ ಒಂದು ಸಣ್ಣ ಟೊಮೆಟೊ ಸಹ ಕಟ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಟೊಮೆಟೊ ಒಂದು ಈರುಳ್ಳಿಗೆ ಅದು ರಾಮಾಯಣದ ಒಂದೊಂದು ಪಾರ್ಟ್, ಅದರಲ್ಲಿ ಸೀತೆ ಕ್ಯಾರೆಕ್ಟರ್ ಮಾಡಿದ್ದೆ. ಹಾಗೆ ಸ್ಕೂಲ್ ಡೇಸಲ್ಲಿ ಒಂದು 3-4 ವರ್ಷ ಕಂಟಿನ್ಯೂ ಮಾಡಿದೆ. ಆಮೇಲೆ ಪ್ರೊಫೆಷನಲ್ ಟೀಮಿಗೆ ಎಲ್ಲ ಆಫರ್ಸ್ ಬಂತು. ಅದು ನಾನು ಅಚಾನಕ್ ಆಗಿ ಹೋದದ್ದು, ಅಂದರೆ ನನ್ನ ಅಣ್ಣ ಲೇಡಿ ಕ್ಯಾರೆಕ್ಟರ್ ಮಾಡ್ತಿದ್ದ ಡ್ರಾಮಾ ಆರ್ಟಿಸ್ಟ್ ಅವರು. ಕಡೆಗೆ ಅವರ ಟೀಮಲ್ಲಿ ಒಂದು ದಿವಸ ಲೇಡಿ ಕ್ಯಾರೆಕ್ಟರ್ ಮಾಡಲಿಕ್ಕೆ ಜನ ಇಲ್ಲ ಹೇಳಿ ನನ್ನನ್ನು ಕರ್ಕೊಂಡು ಹೋದ್ರು ಡೈರೆಕ್ಟ್ ಆಗಿ ಅಂದರೆ. ಹಾಗೆ ಮಾಡ್ತಾ ಮಾಡ್ತಾ ಮತ್ತೆ ಪ್ರೊಫೆಷನಲ್ ಟೀಮಲ್ಲೆಲ್ಲ ಇದು ಮಾಡಿ ಈಗ ಪ್ರೊಫೆಷನಲ್ ಆಗಿ ಸಾಧಾರಣ ಒಂದು 5,000 ಮಿಕ್ಕಿ ಮಾಡಿದ್ದೇನೆ. 15 ಇಯರ್ಸ್ ಇಂದ ಈ ರಂಗಭೂಮಿಯಲ್ಲಿ ಇದ್ದೇನೆ. ತುಳು, ಕನ್ನಡ ಮತ್ತೆ ಕೊಂಕಣಿ ಎಲ್ಲ ನಾಟಕದಲ್ಲಿ ಮಾಡಿದ್ದೇನೆ. ರೀಸೆಂಟ್ಲಿ ಮೊನ್ನೆ ಗುಡ್ಡದ ಭೂತ ಅಂತ ಒಂದು ಫಿಲ್ಮಲ್ಲಿ ಸಣ್ಣ ರೋಲ್ ಆ್ಯಕ್ಟ್ ಮಾಡಿದ್ದೀನಿ. ರಿಲೀಸ್ ಆಯ್ತು. ಸ್ವಲ್ಪ ಹೇಳ್ತಾರೆ ಯಾವುದೇ ಅಡುಗೆ ಆಗಲಿ ಅದಕ್ಕೆ ಒಂಚೂರು ಅರಿಶಿನ ಹಾಕಿದ್ರೇ ಟೇಸ್ಟ್ ಬರುತ್ತೆ ಅಂತ ಹೇಳಿ. ಮೆಣಸು, ಮೆಣಸು ನೋಡಿ ನಿಮ್ಮ ಟೇಸ್ಟ್ ಇದೆ ನೋಡ್ಕೊಳ್ಳಿ. ನಮಗೆ ಎಷ್ಟು ಖಾರ ಬೇಕು ಅಷ್ಟು. ಉಪ್ಪು, ಹುಣಸೆ, ಸ್ವಲ್ಪ ಅಂದರೆ ಟೊಮೆಟೊ ಮೊದಲೇ ಹಾಕಿದ್ರಿಂದ ಹುಳಿ ಇರುತ್ತದೆ. ಬೇಯಿಸಿದ ಕಡಲೆಬೇಳೆ, ಇದನ್ನು 100 ವಿಸಿಲ್ ಬೇಯಿಸಿದ್ರೆ ಬೇಯ್ತದೆ. ಬಟ್ ಜಾಸ್ತಿ ಬೇಕಾದರೂ ಬೇಯಿಸ್ಕೊಳ್ಬೋದು, ಅದು ಅವರವರ ಟೇಸ್ಟ್. ಹಾಂ ಹೌದು, ಕೆಲವರಿಗೆ ಜಾಸ್ತಿ ಬೆಂದ್ರೆ ಆಗುವುದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮುಚ್ಚಿ ಇಟ್ಟರೆ ಬೇಗ ಬೇರೆ. ಇವಾಗ ಅಂದ್ರೆ ನಾನು ಯಾವುದೇ ಒಂದು ತಂಡಕ್ಕೆ ಫಿಕ್ಸ್ ಆಗಿ ಹೋಗ್ತಾ ಇಲ್ಲ, ಎಲ್ಲ ತಂಡಕ್ಕೆ ಹೋಗ್ತಿದ್ದೀನಿ. ಕನ್ನಡ, ಕೊಂಕಣಿ, ತುಳು ನಾಟಕ ಎಲ್ಲ ಬೇಕು. ಒಂದು ವರ್ಷ ಹಾಗೆ ಮಾಡಿ ಆಮೇಲೆ ನೆಕ್ಸ್ಟ್ ಫ್ಯೂಚರ್ ಏನಾದರೂ ಮಾಡೋಣ ಅಂತಿದ್ದೀನಿ. ಮತ್ತೆ ಸೀರಿಯಲ್ ಫಿಲ್ಮ್ ಏನಾದರೂ ಒಳ್ಳೆ ಆಫರ್ ಬಂದ್ರೆ ಖಂಡಿತ ಮಾಡ್ತೀನಿ. ಗುಡ್ಡದ ಭೂತ ಫಿಲ್ಮ್ ಅಲ್ಲಿ ಅದು ಸಹ ನಂಗೆ ಸಡನ್ ಆಗಿ ಬಂದ ಆಫರ್. ಅಂದ್ರೆ ಆ ದಿವಸ ಡ್ರಾಮಾ ಇರ್ಲಿಲ್ಲ ನಂಗೆ. ಅವರು ಸಂದೀಪ್ ಪಣಿ ಇರುವಂತ ಡೈರೆಕ್ಟರ್, ಅವ್ರು ಫೋನ್ ಮಾಡಿ ಹೇಳಿದ್ರು ಒಂದು ಸಣ್ಣ ರೋಲ್ ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ ಎಷ್ಟು ದಿವಸ ಬೇಕಾಗ್ಬೋದು ಅಂತ ಹೇಳಿ. ಏನಿಲ್ಲ, ನೀವು ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ಅವ್ರು ಸ್ಕ್ರಿಪ್ಟ್ ಕೊಟ್ರು ನನಗೆ. ಮೇಕಪ್ ಮಾಡ್ತಾ ಸ್ಕ್ರಿಪ್ಟ್ ಅನ್ನು ನೋಡಿಕೊಂಡೆ, ರೀಟೇಕ್ ತಕೊಳ್ಳದೆ ನಾನು ಆಕ್ಟ್ ಮಾಡಿ ಮಾಡಿದೆ. ಹಾಗಾಗಿ ಅವ್ರಿಗೆ ತುಂಬ ಖುಷಿ ಆಯ್ತು. ನೆಕ್ಸ್ಟ್ ಫಿಲ್ಮ್ ಇದ್ರೆ ನಾನು ನಿಮ್ಮ ರೋಲ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬಟ್ ಇನ್ನು ನೋಡ್ಬೇಕು ಹೇಗೆ ಬಂದಿದೆ ಅಂತೇಳಿ. ಲೇಡಿ ಕ್ಯಾರೆಕ್ಟರ್, ಲೇಡಿ ಕ್ಯಾರೆಕ್ಟರ್ ಅಂದ್ರೆ ಒಂದು ವೇಷ ಹಾಕಿ ಮೋಸ ಮಾಡುವಂತ ಒಂದು ಕಾಮಿಡಿ ಕ್ಯಾರೆಕ್ಟರ್. ಹಾಗೆ ಅದು ಹೇಗೆ ಬಂದಿದೆ ಅಂತೇಳಿ ಇನ್ನು ನೋಡ್ಬೇಕು ಅಷ್ಟೇ. ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ ಆಗ್ಬೋದು ಅಂತ ಹೇಳಿದ್ದಾರೆ. ನನಗೆ ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ? ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಎಷ್ಟು ಚೆನ್ನಾಗಿ ಕುಕ್ ಮಾಡ್ತಾ ಇದ್ದೀರಾ. ಲೇಡೀಸ್ ಇವಾಗಲೇ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡಿ ಇಂಥ ಚಾನ್ಸನ್ನು. ಕೂರಿಸಿ ಅಡುಗೆ ಮಾಡಿ ಕೊಡ್ತಾರೆ, ಯಾಕಂದ್ರೆ ಯಾರು ಸಿಗ್ತಾರೆ ಇಂಥ ಗಂಡ. ಸೊ ಯಾರಾದರೂ ಇದ್ರೆ ಬೇಗ ಕಾಲ್ ಮಾಡಿ ಅವರಿಗೆ ಪ್ರಪೋಸಲ್ ಒಂದು ಕಲಿಸಿ ಕೊಟ್ಬಿಡಿ, ಆಯ್ತಾ? ಮಿಸ್ ಮಾಡ್ಕೋಬೇಡಿ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ಫ್ಯಾಮಿಲಿ ಅಂದರೆ ನಾನು, ನನ್ನ ಅಣ್ಣ, ಅಮ್ಮ, ಅತ್ತಿಗೆ. ಇಷ್ಟು ಜನ ಇದ್ದೀವಿ. ಅಣ್ಣ ನಾಟಕದಲ್ಲಿದ್ದರು ಅಂತ ಹೇಳಿ.
ಅಣ್ಣ ಮೊದಲು ಸ್ಕೂಲ್ ಡೇಸ್ ಅಲ್ಲಿ ಅವನು ಡ್ರಾಮಾದಲ್ಲಿ ಎಲ್ಲ ಆಕ್ಟ್ ಮಾಡ್ತಾ ಇದ್ದ, ಅವನು ಕೂಡ ಲೇಡಿ ಕ್ಯಾರೆಕ್ಟರ್ ಮಾಡ್ತಿದ್ದ. ಬಟ್ ಒಂದು 2 ವರ್ಷದ ನಂತರ ಅವನು ಆಕ್ಟ್ ಮಾಡೋದನ್ನು ಬಿಟ್ಬಿಟ್ಟ. ಅದರ ನಂತರ ಈಗ ನಾನು ಮಾಡ್ತಾ ಇದ್ದೆ. ಇದು ಆಲ್ರೆಡಿ ಬೆಂದ್ರಿಂದ ಜಾಸ್ತಿ ಬೇಯಬೇಕು ಇಲ್ಲ, ಅದವರ ಅಂದ್ರೆ ತಿಳು ಬೇಕಾದ್ರೆ ಸ್ವಲ್ಪ ನೀರು ಹಾಕೊಳ್ಬಹುದು. ಇದು ಬೆಳ್ತಿಗೆ ಅನ್ನದ ಜೊತೆಗೂ ಚೆನ್ನಾಗಿ ಕಲ್ಸ್ಕೊಂಡು ತಿನ್ಬೇಕು ಚೆನ್ನಾಗಿ. ಮತ್ತೆ ಕೊತ್ತಂಬರಿ ಸೊಪ್ಪು ಬರೀ ಮ್ಯಾಗಿ ಮಾತ್ರ 2 ಮಿನಿಟ್ಸ್ ಅಲ್ಲಿ ಮಾಡ್ಬೋದು ಅಂತ ಹೇಳಿ ನೀವು ಹೇಳ್ಕೊಟ್ಟಿರುವಂತ ಈ ಡಿಶ್ ಬರೀ 2 to 2.5 minutes ಅಲ್ಲಿ ಕೂಡ ಮಾಡ್ಬೋದು. ಬಟ್ ಎನಿವೇಸ್ ನನಗೆ ಇವಾಗ ತುಂಬಾ ಅರ್ಜೆಂಟ್ ಅಲ್ಲಿ ಪ್ಲೇಸ್ ಮಾಡ್ಬೇಕಾಗಿದೆ ಹೇಗಿದೆ ಅಂತ ಹೇಳಿ ನಾನು ಹಾಕೊಡ್ತೀನಿ. ಓಕೆ ಸೂಪರಾಗಿ ಆಗಿದೆ. ನನಗೆ ನಮ್ಮ ಅಮ್ಮನ ನೆನಪಾಗ್ತದೆ ಆ್ಯಕ್ಚುಲಿ, ಯಾಕಂದರೆ ಆ ಥರ ಟೇಸ್ಟ್ ಬಂದಿದೆ, ತುಂಬ ಪ್ರೀತಿನ ಮಾಡಿದೆ ಅಂತ ಕೂಡ ನಾನು ಹೇಳ್ಬೋದು. ಇವಾಗ ಇದನ್ನು ಬರೀ ಏನು ದೋಸೆ ಅಥವಾ ಬರೀ 2-3 ಇಂಗ್ರೀಡಿಯಂಟ್ ಮಾತ್ರ ಅಲ್ಲ, ದೋಸೆ ಆಗಿರ್ಬೋದು ಅಥವಾ ಹೆಣ್ಣಿನ ಇಡ್ಲಿ ಆಗಿರ್ಬೋದು, ರಾತ್ರಿ ಊಟ ಮಾಡುವಾಗ ವೈಟ್ ಜೊತೆ ಆಗಿರ್ಬೋದು, ಎಲ್ಲರಿಗೂ ಎಲ್ಲ ಜೊತೆ ಕೂಡ ತಿನ್ಬೋದು. ಸೊ ಮಿಸ್ ಮಾಡ್ಕೋಬೇಡಿ, ಸೂಪರ್ ಆಗಿದೆ. ಬರೀ 2.5 minutes ಮಾತ್ರ ಸಾಕು ಇದನ್ನು ಮಾಡಲಿಕ್ಕೆ. ಸೊ ಹಾಗೆಯೇ ಇಷ್ಟು ಬೇಗ ಆಗಿದ್ರೆ ಇದನ್ನು ಬಿಟ್ಕೊಟ್ಬಿಟ್ರೆ ಆಗೋದಿಲ್ಲ, ಅವ್ರು ಇನ್ನೊಂದು ಐಟಮ್ ಹೇಳಿಕೊಡ್ತಾರೆ. ಇದು ಟೊಮ್ಯಾಟೊ ಉಪ್ಪಿನಕಾಯಿ ಅಂತೆ. ನಾವು ಅಂದ್ಕೊಂಡು ಬರೀ ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಥವಾ ಲಿಂಬೆಹಣ್ಣು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಅಂತ ಹೇಳಿ, ಆದರೆ ಇದು ಟೊಮ್ಯಾಟೊ ಉಪ್ಪಿನಕಾಯಿ ಹೇಗಿರುತ್ತೆ ಅಂದರೆ ನನಗೂ ಕೂಡ ನೋಡಬೇಕು. ಸೊ ನೋಡೋಣ. ಅವಾಗಲೇ ಹೇಳ್ತಂಗೆ ರಫ್ ಅಂತ ಒಂದು ಟೊಮ್ಯಾಟೊ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಪ್ರಶಾಂತ್ ಅವರು. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಇದಕ್ಕೆ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಲ್ಟ್, ಮತ್ತು ಬೆಳ್ಳುಳ್ಳಿ, ಅರಿಶಿನ ಹುಡಿ, ಮೆಣಸಿನ ಹುಡಿ, ಹುಣಸೆ ಹಣ್ಣು, ಮತ್ತು ಇದು 1 tablespoon ಮೆಂತ್ಯ ಹುರಿದು ಹುಡಿ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ನಾವೇ ಮನೆಯಲ್ಲಿ ಮಾಡ್ಬೋದು. ನಾವು ಮಾಡೋಕ್ಕಿಂತ ಮುಂಚೆ ಒಂದು ಕ್ವೆಶನ್ ಸರ್, ಸೊ ನೀವು ಈ ರಂಗಭೂಮಿಯನ್ನೇ ನಂಬಿಕೊಂಡು ಬಂದಿದ್ದೀರಾ? ಸೊ ಇದರಲ್ಲೇ ಮುಂದುವರಿತೀರಾ ಅಥವಾ ಹೇಗೆ ಅಂದರೆ ಯಾವ ಬೇಸಸ್ನ ನೀವು ನಂಬ್ಕೊಂಡಿದ್ದೀರಾ? ನಿಮಗೆ ಗೊತ್ತಿವಾಗ ಎಷ್ಟೊಂದೆಲ್ಲ ನಾಟಕಗಳು, ಎಷ್ಟೊಂದೆಲ್ಲ ಮೂವೀಸ್ ಬರ್ತಾ ಇದೆ, ಹೇಗೆ ಇದು ಏರಿಳಿತಗಳು ಮದುವೆ ಮತ್ತೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ಅಲ್ಲ, ಏರಿಳಿತ ಎಲ್ಲ ಫೀಲ್ಡಲ್ಲಿ ಇದ್ದದ್ದೇ, ಬಟ್ ನಾನು ಇದನ್ನೇ ನಂಬ್ಕೊಂಡಂತೇಳಿ ಇಷ್ಟರವರೆಗಿದ್ದೇನೆ. ನನಗೇನು ತೊಂದರೆ ಆಗಲಿಲ್ಲ, ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೇನೆ, ಈಗ ಏನು ತೊಂದರೆ ಇಲ್ಲ. ಬಟ್ ಮುಂದೆ ಫ್ಯೂಚರ್ ನನಗೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಶಾಪ್ ಮಾಡಬೇಕು, ಹಾಗೆಲ್ಲ ಐಡಿಯಾ ಉಂಟು. ನೋಡ್ಬೇಕು ಹೇಗೆ. ಹೋದಾಗ ಅಲ್ಲಿ ಏನು ಸಿಗುತ್ತೆ ಅದನ್ನು ತಿನ್ಬೇಕಾಗುತ್ತೆ, ಮಾಡ್ಕೊಂಡು ಕೊಡ್ಬೇಕಾಗಿಲ್ಲ. ಇದು ಫ್ರೀ ಇರುವಾಗ ಮನೆಯಲ್ಲಿ ಅಮ್ಮನಿಗೆ ಯಾವಾಗಲೂ ಅಡುಗೆ ಮಾಡಿ ಸುಸ್ತಾಗಿರ್ತದಲ್ಲ, ಅವಾಗ ಒಂದು ದಿವಸ ಏನಾದ್ರು ಚೇಂಜಿಸ್ಬೇಕಾಗಿ. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಹೇಳಿದ್ರಿ, ನಿಮ್ಮ ಬಿಸ್ನೆಸ್ ಏನಾದರೂ ಮಾಡಬೇಕಂತ ಇವಾಗ ಮುಂದೆ ನಾಟಕದ ಬಗ್ಗೆ? ಇವಾಗ ಅಂದರೆ ನಾನು ಯಾವುದೇ ಒಂದು ತಂಡಕ್ಕೆ ಫಿಕ್ಸ್ ಆಗಿ ಹೋಗ್ತಾ ಇಲ್ಲ, ಎಲ್ಲ ತಂಡಕ್ಕೆ ಹೋಗ್ತಾ ಇದ್ದೀನಿ, ಕನ್ನಡ, ಕೊಂಕಣಿ, ತುಳು ನಾಟಕ ಎಲ್ಲದಕ್ಕೂ. 1 ವರ್ಷ ಹಾಗೆ ಮಾಡಿ ಆಮೇಲೆ ನೆಕ್ಸ್ಟ್ ಫ್ಯೂಚರ್ ಏನಾದರೂ ಮಾಡೋಣ ಅಂತಿದ್ದೀನಿ. ಮತ್ತೆ ಸೀರಿಯಲ್ ಫಿಲ್ಮ್ ಏನಾದರೂ ಒಳ್ಳೆ ಆಫರ್ ಬಂದರೆ ಖಂಡಿತ ಮಾಡ್ತೀನಿ. ಓಕೆ, ಸೊ ಹಾಗಿದ್ರೆ ಫಿಲ್ಮ್ ಇಂಡಸ್ಟ್ರಿಗೂ ಇಂಟ್ರೆಸ್ಟ್ ಇದೆ ಅಂತ ಆಯ್ತು. ಸೊ ಗುಡ್ಡದ ಭೂತದ ಬಗ್ಗೆ, ಗುಡ್ಡದ ಭೂತ ಫಿಲ್ಮ್ ಅಲ್ಲಿ ಅದು ಸಹ ನನಗೆ ಸಡನ್ ಆಗಿ ಬಂದ ಆಫರ್. ಅಂದರೆ ಆ ದಿವಸ ಡ್ರಾಮಾ ಇರಲಿಲ್ಲ ನನಗೆ, ಅವರು ಸಂದೀಪ್ ಪಣಿ ಅಂತ ಡೈರೆಕ್ಟರ್, ಅವ್ರು ಫೋನ್ ಮಾಡಿ ಹೇಳಿದ್ರು ಒಂದು ಸಣ್ಣ ರೋಲ್ ಉಂಟು ಮಾಡ್ತೀರಾ ಅಂತೇಳಿ. ಅದಕ್ಕೆ ನಾನು ಹೇಳಿದೆ ಎಷ್ಟು ದಿವಸ ಬೇಕಾಗ್ಬೋದು ಅಂತೇಳಿ. ಏನಿಲ್ಲ, ನೀವು ಬನ್ನಿ ಅಂತ ಹೇಳಿದರು. ಅಲ್ಲಿ ಹೋದ್ಮೇಲೆ ಅವ್ರು ಸ್ಕ್ರಿಪ್ಟ್ ಕೊಟ್ಟರು ನನಗೆ, ಮೇಕಪ್ ಮಾಡ್ತಾ ಆ ಸ್ಕ್ರಿಪ್ಟನ್ನು ನೋಡಿಕೊಂಡೆ, ರೀಟೇಕ್ ತಗೊಳ್ಳದೆ ನಾನು ಆ್ಯಕ್ಟ್ ಮಾಡಿದೆ. ಹಾಗಾಗಿ ಅವ್ರಿಗೆ ತುಂಬ ಖುಷಿ ಆಯಿತು, ನೆಕ್ಸ್ಟ್ ಫಿಲ್ಮ್ ಇದ್ದರೆ ನಾನು ನಿಮ್ಗೊಂದು ರೋಲ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಓಕೆ ಸರ್, ಇಷ್ಟು ವರ್ಷ ನೀವು ರಂಗಭೂಮಿಯಲ್ಲಿದ್ದೀರಿ ಆ್ಯಂಡ್ ಇವಾಗ ಸದ್ಯಕ್ಕೆ ಇಂಡಸ್ಟ್ರಿ ಕೂಡ ವರ್ಕ್ ಮಾಡ್ತಿದ್ದೀರಿ, ನಟ ಇಂಡಸ್ಟ್ರಿ ಕೂಡ, ಯಾವತ್ತಾದ್ರೂ ನಿಮಗೆ ಮನಸ್ಸಿಗೆ ತುಂಬ ನೋವಾಗಿರೋದನ್ನ ಸಂಗತಿ ಇದೆಯಾ, ಅಥವಾ ಡೇ ಇದೆ ನಿಮಗೆ ಓಕೆ ಬೇಡ ಬಿಟ್ಟೋಗ್ಬಿಡ್ತೀನಿ ನಾನು ಅಂತ ಯಾವತ್ತಾದ್ರೂ ಅನಿಸಿದೆಯಾ? ಹೌದು, ಕೆಲವು ಸಲ ಈ ನಾಟಕ ರಂಗದಲ್ಲಿ ಹಾಗೆ ಅನಿಸಿದ್ದು ಉಂಟು. ಯಾಕೆ ಹೇಳಿದರೆ ನಾವು ಒಂದು ರಂಗದಲ್ಲಿ ನಿಷ್ಠೆಯಿಂದ ದುಡಿತೇವೆ,
ದೊಡ್ಡ ಸಂಸ್ಥೆಗಳು ನಮ್ಮನ್ನು ಬಳಸ್ಕೊಂಡು ಅವ್ರ ಹೆಸರು ಮಾಡಿಕೊಂಡು ಅಥವಾ ನಮ್ಮನ್ನೊಂದು ಲೆಕ್ಕಕ್ಕೆ ತಗೊಳ್ಳೋದಾಗೆ ಮಾಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕೆಂದರೆ ನಾವು ನಮ್ಮ ಸಂಸ್ಥೆ ನಮ್ಮ ಒಂದು ಮನೆಯ ಕುಟುಂಬದಾಗೆ ಅಂತ ಎಣಿಸ್ಕೊಂಡು ನಾವು ಅವರೊಟ್ಟಿಗಿರ್ತೇವೆ. ಆವಾಗ ಅವರು ನಮ್ಮನ್ನು ಹಾಗೆ ಎಣಿಸಿದರೆ ತುಂಬ ಖುಷಿಯಾಗಿರ್ತದೆ. ಬಟ್ ಅವ್ರು ಹಾಗೆ ಎಣಿಸದೆ ನಮ್ಮನ್ನು ಕಡೆಗಣಿಸಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆದರೂ ನಾನು ಅವರಿಗೇನು ಕೆಟ್ಟದನ್ನು ಬಯಸೋದಿಲ್ಲ ಯಾರಿಗೂ. ಬೇರೆ ಟೀಮಲ್ಲಿ ಹೋಗಿ ವರ್ಕ್ ಮಾಡ್ತೇನೆ, ಅವರು ಒಳ್ಳೆಯದಾಗಲಿ, ಯಾರಾದರೂ ಆರ್ಟಿಸ್ಟ್ಗಳು ಇನ್ನೊಂದು ಆರ್ಟಿಸ್ಟನ್ನು ಅರ್ಥ ಮಾಡಿಕೊಂಡು ಅವರನ್ನೊಂದು ಟ್ರೀಟ್ ಮಾಡಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ಅವರಿಗೂ ಏನು ಕೆಟ್ಟದನ್ನು ನಾನು ಯಾರಿಗೂ ಬಯಸೋದಿಲ್ಲ. ನಾನು ನೋವು ಮಾಡಿದರೂ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಅದೆಲ್ಲ ಆಕ್ಚುಲಿ ಮಾಮೂಲಿ ಅಂತಲೇ ಹೇಳ್ಬೋದು ಈ ಥರ ಇಂಡಸ್ಟ್ರಿ. ಹಾಂ, ಎಲ್ಲ ಸಹ ಇದರಲ್ಲಿ ಇದ್ದದ್ದೇ ಅದು. ಸೊ ಇದು ಇವಾಗ ನೀಡ್ತಾ ಇತ್ತು ಗೊತ್ತಾಗಿಲ್ಲ. ಹಾಗಿದ್ರೆ ಟೊಮೆಟೊ ಆ್ಯಕ್ಚುಲಿ ಬೇಗ ಬೇಯುತ್ತದೆ, ಅದಾದ ನಂತರ ಈ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ಫಸ್ಟಿಗೆ ಮೆತ್ತೆ ಹುಡಿ ಮಾಡ್ತೀವಿ, ಹುಡಿ ಮಾಡ್ಕೊಳ್ತೀವಿ. ಇಲ್ಲ, ಟೊಮೆಟೊ ಬೆಂದ ತಕ್ಷಣ ಆಫ್ ಮಾಡ್ಬೋದು. ಮತ್ತೆ ಇದನ್ನು ನೀವು ಚಪಾತಿ ಜೊತೆನೂ ತಿನ್ಬೋದು, ರೈಸ್ ಜೊತೆನೂ ತಿನ್ಬೋದು, ಪೂರಿ ಯಾವುದಕ್ಕೂ ಸೂಟ್ ಆಗುತ್ತೆ. ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ. ದಿಢೀರ್ ಆಗಿ ಮನೆಯಲ್ಲಿ ಮಸಾಲೆ ಎಲ್ಲ ಕಡ್ದು ಮಾಡ್ಲಿಕ್ಕೆ ಅಂತೇಳಿ ಆಗದಿದ್ದಾಗ ಇದನ್ನ ಮಾಡಿ. ಟೊಮೆಟೊ ಬೆಂದ ತಕ್ಷಣ ಆಫ್ ಮಾಡ್ತೀನಿ. ಟೊಮೆಟೊ ಉಪ್ಪಿನಕಾಯಿ ರೆಡಿ ಆಗಿದೆ, ಹೇಗಿದೆ ಅಂತ ಹೇಳಿ ನಾನು ಟೇಸ್ಟ್ ಮಾಡ್ತೀನಿ. ಅದಾದ್ಮೇಲೆ ನೀವು ಟ್ರೈ ಮಾಡಿ. ಟೊಮ್ಯಾಟೊ ಹುಳಿ ಇರುತ್ತೆ, ಹುಳಿ ಹಾಕಿದ್ದಾರೆ. ಅದಕ್ಕೆ ಅದು ಹುಳಿ ಹುಳಿ ಆಗಿ ಅದರ ಹೆಣ್ಣಿಗೆ ಉಪ್ಪಿನಕಾಯಿ ಆಗಿದೆ, ಸೂಪರ್ ಆಗಿದೆ. ವಾವ್, ಬರೀ ಅವರು ಒಂದು ನಿಮಿಷದಲ್ಲಿ 16 ಸಾರಿ ಮಾತ್ರ ಚೇಂಜ್ ಮಾಡಲ್ಲ, ಬರೀ ಒಂದು ಅರ್ಧ ಗಂಟೆಲಿ 2 ಡಿಶಸ್ ಮಾಡಿದ್ದಾರೆ. ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಟು ಆಲ್ ದಿ ಲೇಡೀಸ್ ಅವ್ರ ದೇರ್, ಅವ್ರಿಗಿನ್ನೂ ಮದುವೆ ಆಗಿಲ್ಲ. ಆ್ಯಂಡ್ ಮನೆ ಮಾತು ಕೊಂಕಣಿ. ಸೊ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ಅವ್ರ ಹತ್ರನೇ ಕಾಲ್ ಮಾಡಿ, ನಾನಂತೂ ಮೀಡಿಯೇಟರ್ ಆಗಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಲ್ಲಿವರೆಗೂ ಬಂದು 2 ಡಿಶಸ್ ಅನ್ನು ಇಷ್ಟು ಬ್ಯೂಟಿಫುಲ್ ಆಗಿ ಹೇಳ್ಕೊಡೋದಕ್ಕೆ. ನನಗೊಂದು 2 ಕೂಡ ತುಂಬಾ ಇಷ್ಟ ಆಯಿತು, ಆ್ಯಂಡ್ ತುಂಬಾ ಫೇವ್ರೆಟ್ ಕೂಡ ಆಯ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಫ್ಯೂಚರಿಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಇದು ಬಿಂಬ ಈವೆಂಟ್ಸ್ ಎಂಟರ್ಟೈನ್ಮೆಂಟ್ ಕಡೆಗೆ ನನಗೆ ಒಂದು ಕಿರುಗಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್.